ಸನ್ಮಾನ್ಯ ಕಾಂಗ್ರೆಸ್ನ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕೂಡ ಭಾರತವನ್ನು ಜೋಡಿಸ್ರಿ ಅನ್ನಂತ ಯಾತ್ರವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಕಾಂಗ್ರೆಸ್ ನಾಯಕರು ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ದೇಶವನ್ನು ವಿಭಾಗ ಮಾಡಿ ಎರಡು ಭಾಗವನ್ನು ಮಾಡುವಂತ ಕೆಲಸ ಮಾಡಿದ್ರು, ಧರ್ಮಗಳ ಬಗ್ಗೆ ಬೆಂಕಿಯನ್ನು ಚಂತ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಯಾವತ್ತ ಅಧಿಕಾರದಲ್ಲಿ ಬರುತ್ತೋ ಅವತ್ತೆಲ್ಲ ಕೂಡ ದೇಶವನ್ನು ರಾಜ್ಯವನ್ನು ಧರ್ಮವನ್ನು ನೋಡಿ ಅಂತ ಕೆಲಸ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ಕೊಂತ ಬರ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ನಾನು ಕೇಳ್ತೀನಿ, 1947ರಲ್ಲಿ ಭಾರತವನ್ನು ಓಡಿದಂತವರು ಕಾಂಗ್ರೆಸ್ ನಾಯಕರಲ್ಲ, ಅವತ್ತಿನ ಪ್ರಧಾನಮಂತ್ರಿ ಅಂತ ಜವಾಹರ್ಲಾಲ್ ನೆಹರು ಅವರು ಅವತ್ತು ಸ್ವಾರ್ಥಕ್ಕೋಸ್ಕರವಾಗಿ ಭಾರತವನ್ನು ಓಡಿ ಅಂತ ಕೆಲಸ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭಾರತವನ್ನು ಜೋಡಿಸೋದೇ ಅಂತ ಕೆಲಸ ಏನು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು, ಭಾರತ ಜೋಡಿಸೋದಂತದ್ದು ತಾವು ಕಾರ್ಯಕ್ರಮ ನಿರ್ಗಮಿಸಿ ಇವತ್ತು ನಿಮ್ಮ ಪಕ್ಷದಲ್ಲಿದ್ದಂತ ನಾಯಕರೆಲ್ಲರೂ ಕೂಡ ಜೋಡಿಸುವಂತ ಕೆಲಸ ತಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸಮಗ್ರವಾಗಿ ಭಾರತವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವೆಲ್ಲರೂ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರನ್ನ ಇವತ್ತು ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿಯವರು ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಬಹಳ ಲಘುವಾಗಿ ಮಾತಾಡ್ತಿದ್ರು. ಇವತ್ತು ಸ್ವಾಮಿ ಇವತ್ತು ರಾಹುಲ್ ಗಾಂಧಿ ಅವರು ಕೇಳ್ತೀನಿ, ಅನೇಕ ನಿಮ್ಮ ಸರ್ಕಾರಗಳಿದ್ದಂಥ ಟೈಮಲ್ಲಿ ಅನೇಕ ಹಗರಣಗಳನ್ನು ಮಾಡೋದ್ರ ಮೂಲಕ ಬಹುಶಃ ನರೇಂದ್ರ ಮೋದಿಜಿಯವರು ಮಾತಾಡಿದಂತ ಕೀಮತ್ತು ತಮ್ಮ ಏನಿದೆ? ನೀವು ಇತ್ತೀಚೆಗೆ ಅನೇಕ ವಿಚಾರದಲ್ಲಿ ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ನಾವು ತಾವು ಬೇಲಲ್ಲಿದ್ದಂಥವ್ರು, ನ್ಯಾಷನಲ್ ಹೆರಾಲ್ಡ್ ಕೇಸದಲ್ಲಿ ಇವತ್ತು ಬೇಲಲ್ಲಿದ್ದಂಥ ತಾವು ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತೀರಾ? ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತೀರಾ? ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ, ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಭಾರತವನ್ನು ಜೋಡಿಸುವಂತ ಕೆಲಸ, ಭಾರತವನ್ನು ಒಗ್ಗಟ್ಟು ಮಾಡಿಸುವಂತ ಕೆಲಸ, ಭಾರತವನ್ನು ಇಡೀ ವಿಶ್ವದಲ್ಲಿ ನಂಬರ್ ಒನ್ ಮಾಡುವಂತ ಕೆಲಸ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದರು? ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ನಾವು ನೋಡ್ತಿರ್ತೀವಿ, ಎಲ್ಲಿ ಹೋದ್ರೂ ಕೂಡ ಸೋಲನ್ನಂತ ಬಿಟ್ಟಿಗಿನ ಗೆಲುವನ್ನಂಥದ್ದಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಭಾರತ ಅವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾ ಇದ್ದಾರ. ಇತ್ತೀಚೆಗೆ ಗುಲಾಂ ನಬಿ ಆಜಾದ್ ಅನ್ನಂಥವ್ರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟರು, ಕಪಿಲ್ ಸಿಬಾಲ್ ಅನ್ನಂಥವ್ರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟರು, ಅನೇಕ ಮಂದಿ ಗುಂಪು ಗುಂಪಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಡುತ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂಥ ಸನ್ಮಾನ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿಯವರು ಇವತ್ತು ಭಾರತವನ್ನು ಕಟ್ಟಂತ ಕೆಲಸ, ಭಾರತವನ್ನು ಕಟ್ಟಂತ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿಗೆ ಆಗಮಿಸಿದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ಕೆಂಪೇಗೌಡ ಏರ್ಪೋರ್ಟ್ಗೆ ಸ್ಮೃತಿ ಇರಾನಿ ಬಂದಿಳಿದಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಸ್ಥಳಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಸಮಾವೇಶದ ವೇದಿಕೆ ಕಾರ್ಯಕ್ರಮ ಆರಂಭಗೊಂಡಿದೆ. ಸಚಿವ ಶ್ರೀರಾಮುಲು ಮಾತಾಡ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಸ್ಮೃತಿ ಇರಾನಿ ಸಮಾವೇಶದ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.